ಯಾವನೇ ಇವನು ಮನೆ ಮುಂದೆ ನಿಂತು ಹಾರ್ನ್ ಮಾಡ್ತಾನೆ ಇದ್ದಾನೆ. ಈ ಆಟೋದವರಿಗೆ ಬೇರೆ ಕೆಲಸನೇ ಇರಲ್ಲ, ಅಲ್ಲಿ ಇಲ್ಲಿ ಗಾಡಿ ನಿಲ್ಸೋದು, ಹಾರ್ನ್ ಮಾಡಿ ಬೇರೆಯವ್ರಿಗೆ ತೊಂದರೆ ಕೊಡೋದು. ಯಾವನ ಪೊರ್ಕಿನೇ ಇರಬೇಕು, ಬೇಕು ಬೇಕು ಅಂತಾನೆ ತೊಂದರೆ ಕೊಡ್ತಾ ಇದ್ದಾನೆ. ಇವತ್ತಿದೆ ಅವನಿಗೆ ಗ್ರಾಚಾರ, ಹೇಗೆ ಬಿಡಿಸ್ತೀನಿ ಅಂತ ನೋಡ್ತಾ ಇರು. ಏಯ್, ಯಾರೋ ನೀನು? ಹೇಳೋರು ಕೇಳೋರು ಯಾರು ಇಲ್ವಾ ನಿನಗೆ? ಯಾಕೆ ಇಲ್ಲಿ ಬಂದು ಹಾರ್ನ್ ಮಾಡ್ತಾ ಇದೀಯಾ? ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ನಿನಗೆ? ಯಾಕೋ ಜೋರಾಗಿ ಹಾರ್ನ್ ಮಾಡ್ತಾ ಇದೀಯ ನೀನು? अरे बंदानो बंदानो साइलागे बंदानो नमला सारते बंदानो और मतले गंभीर लुकली बर जोर यू कैन गेट अप ओ तंदानो तंदानो केवनो तंदानो दरज के ओयानो तुले कम समरे रिजॉर्ट इष्ट पुण्य मडते कनो इदेन शोभा डार्लिंग नान शुभ मस्तु अंत आटोन ओड्सक तगबंद्रे ನೀ ನೋಡ್ದೆ ಪರ್ಕೆ ಇಟ್ಕೊಂಡು ಏನ್ ದೃಷ್ಟಿ ತೆಗಿತೀಯಾ ಇಲ್ಲ ಪೂಜೆ ಮಾಡ್ತೀಯೋ? ಏನೋ ಅದಿದು ಯಾರ್ದು ಆಟೋ? ನೆನ್ನೆವರೆಗೂ ಈ ಆಟೋನ ಬೇರೆಯವ್ರು ಓಡಿಸ್ತಾ ಇದ್ರು, ಆಗ ಅವ್ರದ್ದಾಗಿತ್ತು. ಇವತ್ತಿಂದ ನಾನು ಓಡಿಸ್ತಾ ಇದ್ದೀನಿ, ಅದಕ್ಕೆ ನಂದು. ನಿಂದ ಹೊಸ ಆಟೋ ತಗೊಂಡೇನೋ? ಇಲ್ಲ ಶೋಭಾ, ಬೆಳಗ್ಗೆ ನನ್ನ ಫ್ರೆಂಡ್ ಫೋನ್ ಮಾಡಿದಾಗ ಗೊತ್ತಾ, ಅವನೇ ಈ ಆಟೋ ಕೊಡಿಸಿದ್ದು. ಇವತ್ತಿಂದ ಈ ಆಟೋಗೆ ನಾನೇ ಡ್ರೈವರ್. ಏನೋ ಅದು ಇದು, ಹೇಗೆಲ್ಲ ಇರಬೇಕಾದವ್ ನೀನು, ಹೋಗಿ ಹೋಗಿ ಆಟೋ ಓಡಿಸ್ತೇನೋ? ನೀನೇ ಹೇಳ್ದಲ್ಲ ಶೋಭಾ, ಮರ್ಯಾದೆಯಿಂದ ದುಡಿಯೋ ಯಾವ ಕೆಲಸ ಆದ್ರೂ ಸರಿ ಅಂತ. ಇದು ಮರ್ಯಾದೆಯಿಂದ ದುಡಿಯೋ ಕೆಲಸ ತಾನೆ? ಅದೇನೋ ಸರಿ ಕಣೋ, ಆದರೆ ಈ ವಿಷಯ ಸೂರ್ಯ ಅವರಿಗೆ, ನಿನ್ನಮ್ಮಂಗೆ ಗೊತ್ತಾದರೆ ಅವ್ರಿಗೆ ಎಷ್ಟು ನೋವಾಗಲ್ವೇನೋ? ಅವ್ರುಗಳಿಗೆ ನೋವಾದರೆ ನಾನು ಈ ಕೆಲಸ ಮಾಡ್ತಾ ಇರಬೇಕಾ? ಯಾರಿಗೆ ನೋವಾದರೆ ನನಗೇನು, ಅವ್ರುಗಳು ನನ್ನ ಪಾಲಿಗಿಲ್ಲ. ದಯವಿಟ್ಟು ಶೋಭಾ, ನಾನು ತುಂಬ ಸಂತೋಷವಾಗಿದ್ದೀನಿ, ಸುಮ್ಮನೆ ಅವ್ರುಗಳ ಹೆಸರೆತ್ತಿ ನನ್ನ ಮೂಡ್ ಆಫ್ ಮಾಡಬೇಡ. ನಡಿ ಆಟೋ ಹತ್ತು, ಇಬ್ರು ಜಾಲಿಯಾಗಿ ಒಂದು 2 ರೌಂಡ್ ಸುತ್ತಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಪದೇ ಪದೇ ಯಾಕೆ ನನ್ನ ಕಣ್ಣು ಹೊಡಿತೀಯ? ನಿನಗಾದ್ರೂ ಕಣ್ಣು ಹೊಡಿಯೋ ಕಾಯಿಲೆನಾ? ಹಲೋ ಹಲೋ ಹಲೋ, ನನಗೆ ಕಣ್ಣು ಹೊಡಿಯೋ ಕಾಯಿಲೆನಾ? ನಿಮ್ಗೆಲ್ಲೋ ಭ್ರಮೆ ಇರಬೇಕು, ಹೆಣ್ಮಕ್ಳು ನಿಮ್ಮನ್ನ ನೋಡಿದ ತಕ್ಷಣ ಕಣ್ಣು ಹೊಡಿತಾರೆ ಅಂತ. ನನಗೆ ಆ ಥರ ಯಾವ ಭ್ರಮೆನೂ ಇಲ್ಲ. ನೀನು ಕಣ್ಣು ಹೊಡೆದಿರೋದು ನಾನು ನೋಡಿದೆ, ಅದಕ್ಕೆ ಕೇಳ್ತಿದ್ದೀನಿ. ನಂಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನಿಮಗೆ ಕಣ್ಣು ಹೊಡಿಯೋದೇನಾ ಯಾವಾಗಲೂ ಕೆಲಸ? ನೀವೇನು ದೊಡ್ಡ ಮನ್ಮತ? ಏನೋ ನೋಡೋಕ್ಕೆ ಸುಮಾರಾಗಿದ್ದೀರಾ. ನನ್ನಂಥ ಹುಡುಗಿ ನಿಮಗೆ ಮನ್ಸು ಕೊಡಕ್ಕೆ ರೆಡಿ ಇದ್ದಾಳೆ ಅಂದರೆ ಅದಕ್ಕೆ ಖುಷಿ ಪಡಬೇಕು. ಅದನ್ನು ಬಿಟ್ಟು ಈಗ ತಾನೇ ಬಾಲಿವುಡ್ನಿಂದ ಬಂದಿರೋ ಹೀರೋ ಥರ ಪೋಸ್ ಕೊಡೋದಲ್ಲ. ಹೋಗ್ಲಿ ಬಿಡ್ರಿ, ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ, ಸರಿನಾ? ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತೀರಾ? ಸರಿ ಸರಿ, ಏನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಬಿಡ್ತಾ ಇದ್ದೀನಿ, ಖುಷಿ ಪಡಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ನನ್ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತನಾ? ಹಾಗೇನಿಲ್ಲಪ್ಪ. ಸರಿ ಸರಿ ರೀ, ಆರ್ಯ ಅವರೇ, ನನಗೆ ಪತ್ತೆದಾರಿಕೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ? ಅದೆಲ್ಲ ನಿನಗೆ ಯಾಕೆ? ಯಾಕಂದ್ರೆ ನಾನು ಪತ್ತದಾರಿಕೆ ಮಾಡಿದಕಪ್ಪ. ನೀನು ಪತ್ತದಾರಿಕೆ ಮಾಡ್ತೀಯಾ? ಕನ್ನಡಿಯಲ್ಲಿ ಮುಖ ನೋಡ್ಕೋ, ಪತ್ತದಾರಿಕೆ ಮಾಡ್ತಾಳಂತೆ. ಪತ್ತದಾರಿಕೆ ಲೂಸ್ ತರ ಮಾತಾಡೋದನ್ನ ಬಿಟ್ಟು ನಿನ್ ಕೆಲಸ ಏನಿದೆ ಫಸ್ಟ್ ಅದು ನೋಡ್ಕೊ ಹೋಗು. ಯಾಕ್ರಿ ನಾನು ಪತ್ತದಾರಿಕೆ ಮಾಡಬಾರ್ದಾ? ಹಲೋ ಮಿಸ್ಟರ್, ನಿಮ್ಗಿಂತ ನಾನು ಬ್ರಿಲಿಯಂಟ್ ಗೊತ್ತಾ? ಹುಡುಗರನ್ನ ಪಟಾಯಿಸೋದ್ರಲ್ಲಿ ಎಷ್ಟು ಬ್ರಿಲಿಯಂಟ್ ಅಂತ ಗೊತ್ತು ಬಿಡು. ಏನಂದ್ರೆ? ಏನಿಲ್ಲ, ಯಾರನ್ನ ಪತ್ತದಾರಿಕೆ ಮಾಡಬೇಕು ಅಂತ ಕೇಳಿದೆ ಅಷ್ಟೇ. ಅದೇ ಸಾಕ್ಷಿ ಮೇಡಮ್ ಅಲ್ಲಿ ಇದಾರಲ್ಲ, ಅರ್ಪಿತಾ ಅವ್ರನ್ನ. ನೀನು ಅರ್ಪಿತನ ಬಗ್ಗೆ ಪತ್ತದಾರಿಕೆ ಮಾಡಬೇಕಾ? ಯಾರಂಗೆ ಈ ಥರ ಕೆಟ್ಟ ಐಡಿಯಾ ಕೊಟ್ಟಿದ್ದು? ಅದಂತೆ ನೀನು ಯಾಕೆ ಅರ್ಪಿತನ ಬಗ್ಗೆ ಪತ್ತದಾರಿಕೆ ಮಾಡಬೇಕು? ಯಾಕೆ ಏನು ಅಂತ ಗೊತ್ತಿಲ್ಲ. ಅದೇ ಈ ಪತ್ತದಾರಿಕೆ ಕೊಟ್ಟಿದ್ದು ಸೂರ್ಯ ಸರ್ ಮತ್ತು ರಂಜಿತ್ ಸರ್. ಅವ್ರಿಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟೋದ್ರಿಂದ ನಿಮ್ಮಿಂದ ಹೆಲ್ಪ್ ಆಗೋ ಐಡಿಯಾ ಏನಾದ್ರು ಸಿಗುತ್ತೇನೋ ಅಂತ ಕೇಳಿದೆ. ಅವ್ರು ಯಾರನ್ನು ಕೇಳಿ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ? ಅವ್ರಿಗೆ ಯಾರಿಗೆ ಏನು ಕೆಲಸ ಕೊಡಬೇಕು ಅಂತ ಗೊತ್ತಾಗಲ್ಲ. ನೋಡಿ ಸ್ವಾತಿ, ನಿಮಗಿದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಸುಮ್ಮನೆ ನಿನ್ನ ಕೆಲಸ ಏನಿದೆ ಅದನ್ನು ನೋಡ್ಕೊ. ಪತ್ತದಾರಿಕೆ ಅದು ಇದು ನಿಂಗೆ ಸೂಟ್ ಆಗಲ್ಲ. ನನ್ನ ಮಾತು ಕೇಳು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು, ಇಲ್ಲಾಂದರೆ ಕಷ್ಟಕ್ಕೆ ಸಿಕ್ಕಾಕೊಳ್ತೀಯ. ಏನು ಇಷ್ಟೊಂದು ಅಧಿಕಾರದಿಂದ ಹೇಳ್ತಾ ಇದ್ದೀರಾ? ನಾನೇನೋ ನಿಮ್ಮ ಹೆಂಡತಿ ಅನ್ನೋ ಹಾಗೆ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳ್ತಾ ಇದ್ದೀರಾ. ಅಷ್ಟಕ್ಕೂ ನಾನು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು? ನಾನು ನಿಮ್ಗೇನಾಗಬೇಕು ಹೇಳಿ? ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು ಅಂತ ಒಂದು ಮಾತು ಹೇಳಿ, ಆಗ ನೀವು ಹಾಕಿದ ಗೆರೆ ದಾಟಲ್ಲ. ಇನ್ನು ಮುಂದೆ ನೀವು ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ, ಗಾಡ್ ಪ್ರಾಮಿಸ್. ಹಲೋ, ಇಷ್ಟೊಂದು ನುಲಿಯೋದು ಬೇಕಾಗಿಲ್ಲ. ನಾನು ನಿನಗೇನೂ ಆಗಬೇಕಾಗಿಲ್ಲ, ನೀನು ನನಗೇನೂ ಆಗಬೇಕಾಗಿಲ್ಲ. ಸುಮ್ಮನೆ ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತೀಯಾನೋ ಒಳ್ಳೆ ದೃಷ್ಟಿಯಲ್ಲಿ ಹೇಳಿದೆ ಅಷ್ಟೇ. ಇದ್ರ ಮೇಲೆ ನಿನ್ನಿಷ್ಟ, ಪತ್ತದಾರಿಕೆ ಆದರೂ ಮಾಡ್ಕೋ, ಏನಾದರೂ ಮಾಡ್ಕೋ. ಕಳ್ಳನ ಮನ್ಸು ಸುಳ್ಳುಳ್ಗೆ ಅನ್ನೋ ಹಾಗೆ ಮನ್ಸಲ್ಲಿ ಪ್ರೀತಿ ಇದ್ರೂ ಮುಚ್ಚಿಡ್ತಾ ಇದೆಯಾ ಅಲ್ವಾ? ನಿನ್ನನ್ನು ಹೇಗೆ ನನ್ನ ಕಡೆ ಮಾಡ್ಕೊಳ್ಳೋದು ಅಂತ ಅರ್ಥನೇ ಆಗ್ತಾ ಇಲ್ವಲ್ಲ. ನನ್ನ ಪಜಿತಿ ನೋಡಿದ್ರೆ ನಿಮಗೆ ನಗು ಬರುತ್ತಲ್ವಾ? ನಗಿ ನಗಿ, ಒಟ್ಟಲ್ಲಿ ನನಗೆ ಕಷ್ಟನೇ ನಿಮಗೆ ತುಂಬಾ ಸಂತೋಷ ಅನ್ಸುತ್ತೆ. ನಗದೆ ಇನ್ನೇನು ಮಾಡಿ ಅರ್ಪಿತಾ? ಅಲ್ಲ, ನೀನು ದೇವ್ರು ಮಾಡು ಅಂದ್ರೆ ಹೋಗಿ ಹೋಗಿ ದೆವ್ವ ಕಟ್ಟೋ ಕೆಲಸ ಮಾಡಿದೀಯ. ನಿನ್ನ ಆವಾದನ ನೋಡಿ ನಿಜವಾಗ್ಲೂ ನಗು ಬರ್ತಾ ಇದೆ. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ಅವಾಗ ನಿಮಗೆ ಗೊತ್ತಾಗಿರೋದು ಆ ಕಷ್ಟ ಏನು ಅಂತ. ನಿನ್ನ ಕಷ್ಟ ನನಗೆ ಅರ್ಥ ಆಗತ್ತೆ ಅರ್ಪಿತಾ, ಅರ್ಥ ಆಗತ್ತೆ. ಪಾಪ ಸಾಕ್ಷಿಗೆ ವಿಷ ಕುಡಿಸೋದಕ್ಕೋಗಿ ಅದನಿಗೆ ನೀನೇ ಕುಡಿಯೋಂಥ ಪರಿಸ್ಥಿತಿ ಬಂತಲ್ಲ ಅಂತ ನಗು ಬರ್ತಾ ಇದೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ನೀನು ವೈಕುಂಠ ಸಮಾರಾಧನೆ ಮಾಡಬೇಕಾಗಿತ್ತಲ್ಲ ಅಂತ ಒಂದು ಕಡೆಗೆ ನಗು ಬಂದ್ರೆ, ಇನ್ನೊಂದು ಕಡೆಗೆ ನಿನಗಿಂಥ ಪರಿಸ್ಥಿತಿ ಆಗಿದಿಲ್ಲ ಅಂತ ಮನಸ್ಸಿಗೆ ನೋವಾಗ್ತಾ ಇದೆ. ಸಾಕು, ನನ್ನ ವ್ಯಂಗ್ಯ ಮಾಡಬೇಡಿ. ಮೊದಲೇ ಅಡುಗೆಲಿ ಕೋಪ ಬಂದಿದೆ, ನನ್ನ ಕೋಪಕ್ಕೆ ಏನಾದ್ರೂ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ. ನೀವು ವ್ಯಂಗ್ಯ ಮಾಡೋದಾ? ಚೇಚೆ, ನಾಟ್ ಎಟ್ ಆಲ್. ನೀನು ತಪ್ಪು ತಿಳ್ಕೊತಿದ್ಯಾ? ನಾನು ನಿಮ್ಮ ಸ್ಕೂಲ್ನಲ್ಲೇ ಓದಿದ್ದು. ನಿಮ್ಮ ಮಾತು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಅರ್ಥ ಕೊಡುತ್ತೆ ಅಂತ ನಂಗೆ ಗೊತ್ತಾಗತ್ತೆ. ನನ್ನ ಸ್ವಾತಂತ್ರ್ಯನೆಲ್ಲ ಬದಿಗಿಟ್ಟು ನಿಮ್ಮ ಮಗನ ಮನೇಲಿ ನಾನು ಕಷ್ಟಪಡ್ತಿದ್ದೀನಿ ಅಂದರೆ ಅದು ನಿಮಗೋಸ್ಕರ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಯ್ಯೋ, ಅದನ್ನ ಹೇಗೆ ಮರೆಯೋದಕ್ಕಾಗತ್ತೆ? ನನಗೆ ಗೊತ್ತು ನೀನು ಆ ಮನೆಯಲ್ಲಿ ಇರೋದಕ್ಕೆ ಎಷ್ಟು ಕಷ್ಟಪಡ್ತಿದೀಯಾ ಅಂತ. ಹಾ, ನೀನು ಕೋಪದಲ್ಲಿದ್ದೀಯಲ್ಲ, ಆ ಕೋಪನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ನಾನು ನಗೋ ನಾಟಕ ಮಾಡಿದೆ. ಹೌದು ಅರ್ಪಿತಾ, ಆ ಹಾಲಲ್ಲಿ ನೀನು ವಿಷ ಬೆರೆಸೋದು ರಂಜಿತ್ಗೆ ಹೇಗೆ ಗೊತ್ತಾಯ್ತು? ಅವನೇನಾದ್ರು ನೋಡಿದ್ನಾ? ಅದೇ ನನಗೂ ಗೊತ್ತಾಗ್ತಿಲ್ಲ. ನಾನು ಹಾಲಲ್ಲಿ ವಿಷ ಹಾಕಿದ್ದು ರಂಜಿತ್ಗೆ ಹೇಗೆ ಗೊತ್ತಾಯ್ತು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಮೊದಲೇ ಆ ರಂಜಿತ್ಗೆ ನನ್ನ ಮೇಲೆ ಅನುಮಾನ. ಈಗೇನಾದರೂ ನಾನೇ ವಿಷ ಹಾಕಿದ್ದು ಅಂತ ಗೊತ್ತಾದರೆ ನನ್ನ ಮೇಲೆ ಅನುಮಾನ ಇನ್ನೂ ಬಲ ಆಗೋಗುತ್ತೆ. ಇವತ್ತಲ್ಲ ನಾಳೆ ನಾನು ನಿಮ್ಮ ಜೊತೆ ಕೈ ಜೋಡಿಸಿರೋ ವಿಷಯ ಗೊತ್ತಾಗೋದ್ರೆ ಅಷ್ಟೇ ನನ್ನನ್ನು ಆ ಮನೆಯಿಂದ ರಂಜಿತ್ ಹೊರಗೆ ಹಾಕೋದು ಗ್ಯಾರಂಟಿ. अम्मा ताई आदि एलू दूर माड्कोंडु बंदु तान स्वंतवागि दुडितीनि अंत आटो ओडिस्ता इद्दाने। ಅವನಿಗೆ ಒಳ್ಳೆಯದಾಗಲಿ ಒಳ್ಳೆ ಸ್ಥಾನಕ್ಕೆ ಇರಲಿ ಅಂತ ಆಶೀರ್ವಾದ ಮಾಡುತ್ತಾಯಿ। ಸ್ವಾಮಿ ನಾನು ಆಟೋ ಪೂಜೆ ಮಾಡಬೇಕಾಗಿತ್ತು। ಸರಿ ಬನ್ನಿ। ಓ ಏನು ಸ್ವಂತ ಆಟೋ ತಗೊಂಡ್ರಾ? ಇಲ್ಲ ಸ್ವಾಮಿ, ಬಾಡಿಗೆಗೆ। ನೆನ್ನೆವರೆಗೂ ಬೇರೆಯವರು ಓಡಿಸ್ತಾ ಇದ್ರು, ಇವತ್ತು ನಾನೇ ಓಡಿಸ್ತಾ ಇದ್ದೀನಿ। ಆದಷ್ಟು ಬೇಗ ನಿಮಗೊಂದು ಸ್ವಂತ ಆಟ ಆಗಲಿ। ಶೋಭಾ ನಂಗೆ ಫೋನ್ ಬರ್ತಿದೆ, ಅಟೆಂಡ್ ಮಾಡಿ ಬರ್ತೀನಿ। अर्चने आरती हसर आचे हाकोदक्के मुंचे नीनु साक्षिना आ मनेयिंद तोलगो हागे माडु। आग नीनु सेफ। ಇನ್ನು ತಡ ಮಾಡಿದ್ರೆ ಆಪತ್ತು ನಮ್ಮ ಕಾಲು ಸುತ್ತಕೊಳ್ಳೋದಂತೂ ಗ್ಯಾರಂಟಿ। ಯಾಕೆಂದ್ರೆ ಪಾಪಕ್ಕೆ ಆಯುಸ್ಸು ಕಡಿಮೆ ಅರ್ಪಿತ। ನಾವು ಮಾಡೋ ಪಾಪದ ಕೆಲಸ ಆದಷ್ಟು ಬೇಗ ಮಾಡಿ ಮುಗಿಸ್ತಿಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ। ಈಗ ನನ್ನ ಮುಂದೆ ಇರೋದು ಅದೇ ಸವಾಲು। ಆದಷ್ಟು ಬೇಗ ಸಾಕ್ಷಿನ ಆ ಮನೆಯಿಂದ ಓಡಿಸಬೇಕು, ರಂಜಿತಿಂದ ಮುಕ್ತಿ ಕೊಡಿಸಬೇಕು। ಮಗಳು ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡ್ಲಲ್ಲ ಅಂತ आरती सूर्य इब्रो प्रतिदिन कोरगबेकु। आगले नन्न मनसिगे तृप्ति। अर्पिता आ मनेनल्ली साक्षिगे निन्न मेले डाउट बरोवर्गू नीनु आ मनेनल्ली सेफ। यावत्तु डाउट बरुत्तो आवत्तु ಔಟ್। यावत्तु साक्षिन ರಂಜಿತ್ನಿಂದ ದೂರ ಮಾಡ್ತಿರೋ ನಿನ್ನ ಪ್ರಯತ್ನ ಅವರಿಗೆ ಗೊತ್ತಾಗುತ್ತೋ ಅವತ್ತೇ ನಿನಗೆ ಆ ಮನೆಯ ಅನ್ನದ ಋಣ ತೀರ್ದ ಹಾಗೆ। ಅದಕ್ಕೆ ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸು। ಆದಷ್ಟು ಬೇಗ ಆ ಮನೆ ಅನ್ನದ ಋಣನ ಕಳ್ಕೋತೀನಿ ಸರ್। ಕಳ್ಕೋತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಮಾಡಿ ತೋರಿಸಬೇಕು। ಯಾಕೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ನಿಮ್ಮ ಮಗಳು ನಿರೋಷ ಹಾಗೂ ಆದಿತ್ಯನ ಮದುವೆನ ನಿಲ್ಸೋದಕ್ಕೆ ನಾನೇ ಕಾರಣ ಅನ್ನೋದನ್ನ ಮರಿಬೇಡಿ। ಖಂಡಿತ ಮರೆಯಲ್ಲ। ನನಗೆ ನಿನ್ನ ಕೆಲಸದ ಮೇಲೆ ನಂಬಿಕೆ ಇದೆ, ಆದರೆ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ। ಡೋಂಟ್ ವರಿ, ಈ ಅರ್ಪಿತ ಕಂಡ್ಬಿಟ್ರೆ ಸರ್ವನಾಶ ಆಗೋವರೆಗೂ ನಾನು ಸುಮ್ಮನಿರಲ್ಲ। ಇಟ್ಸ್ ಮೈ ಚಾಲೆಂಜ್। ಶೋಭಮ್ಮ सूर्य अवरे ಏನು ನೀವಿಲ್ಲಿ? ಮನಸ್ಸಿಗೆ ಸ್ವಲ್ಪ ಬೇಸರ ಆಗಿತ್ತು, ಅದಕ್ಕೆ ದೇವಸ್ಥಾನಕ್ಕೆ ಬಂದರೆ ಸಮಾಧಾನ ಸಿಗಬಹುದು ಅಂತ ಬಂದೆ। ಕಷ್ಟ ಬಂದಾಗಲೇ ತಾನೆ ದೇವರ ಹತ್ರ ಬರೋದು। ನಿಮಗೆ ಗೊತ್ತಲ್ಲ ಮನೆ ಪರಿಸ್ಥಿತಿ ಹೇಗಿದೆ ಅಂತ। ಆದಿತ್ಯ ಮನೆ ಬಿಟ್ಟು ಹೋದಾಗ್ಲಿಂದ ಆರತಿಯವರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ। ಅವನು ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ನನ್ನನ್ನು ಬೆಟ್ ಮಾಡಿ ತೋರಿಸ್ತಾ ಇದ್ದಾನೆ। ನಿಮಗೆ ಗೊತ್ತಲ್ಲ ನಾನು ಆದಿತ್ಯನ ಎಷ್ಟು ಇಷ್ಟಪಡ್ತೀನಿ ಅಂತ। ಅಂಥದ್ರಲ್ಲಿ ಅವ್ರು ಈ ರೀತಿ ಆಪಾದನೆ ಮಾಡೋದು ಸರಿನಾ? ಹೌದು। ಏನು ಶೋಭಮ್ಮ, ನೀವು ಆರ್ತಿಯವರಾಗೆ ಮಾತಾಡ್ತಿದ್ದೀರಾ? ಆದಿತ್ಯ ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ಆರ್ತಿಯವರು ಮಾತ್ರ ನಾನು ತಪ್ಪು ತಿಳ್ಕೊಂಡಿದ್ರು ಅಂತ ಅನ್ಕೊಂಡಿದ್ದೆ। ಈಗ ನೀವು ಹೀಗೆ ಮಾತಾಡ್ತಿದ್ರಾ? ನಿಜ ಹೇಳಿ, ಆದಿತ್ಯ ಮನೆ ಬಿಟ್ಟು ಹೋದಕ್ಕೆ ನಾನೇ ಕಾರಣನಾ? ಅಯ್ಯೋ ನಾನು ಯಾವುದೋ ಜ್ಞಾನದಲ್ಲಿ ಏನೇನೋ ಹೇಳಿಬಿಟ್ಟೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆದಿತ್ಯ ಮನೆ ಬಿಟ್ಟು ಹೋಗೋಕೆ ಖಂಡಿತ ನೀವು ಕಾರಣ ಅಲ್ಲ ಅದಕ್ಕೆ ಕಾರಣ ಅವನು ಮುಂಗೋಪ ಅಲ್ವಾ ಆದರೆ ಆರ್ತಿ ಅವರಿಗೆ ನಾನು ಎಷ್ಟು ಕನ್ವಿನ್ಸ್ ಮಾಡಿದ್ರು ಅರ್ಥನೇ ಮಾಡ್ಕೋತಿಲ್ಲ ಸೂರ್ಯ ಅವರೇ ನಾನು ಅರ್ಜೆಂಟಾಗಿ ಮನೆಗೆ ಹೋಗಬೇಕು ಪ್ಲಂಬರ್ ಬರ್ತೀನಿ ಅಂತ ಹೇಳಿದಾನೆ ನಾನು ಇನ್ನೊಂದು ಸಲ ಸಿಗ್ತೀನಿ ಅವಾಗ ಮಾತಾಡೋಣ ಅಲ್ಲ ಆದಿತ್ಯ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ಏನಾದರೂ ಗೊತ್ತಾಯ್ತಾ ಹಾಂ ಆದಿತ್ಯ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅವನು ಫೋನ್ ಕೂಡ ಮಾಡಿಲ್ಲ ನಾನೇನು ಬರ್ತೀನಿ ಹಾಂ ಶೋಭಮ್ಮ 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 ಬನ್ನಿ ನಾನು ಡ್ರಾಪ್ ಮಾಡಿ ಹೋಗ್ತೀನಿ ಬೇಡ ಸೂರ್ಯ ಅವರೇ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ನಾನು ಆಟೋದಲ್ಲೇ ಹೋಗ್ತೀನಿ ತೊಂದರೆ ಏನಿಲ್ಲ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ನೀವು ಸುಮ್ಮನೆ ಬನ್ನಿ ಆರತಿ ಅವರಿಗೆ ನೀವಾದರೂ ಸ್ವಲ್ಪ ಹೇಳಿ ಎಷ್ಟು ದಿನ ಅಂತ ಅವ್ರು ಹೀಗೆ ಇರ್ತಾರೆ ಮುನಿಸ್ಕೊಂಡು ಹೋಗಿರೋನು ಅವನು ಈಗ ಹುಡ್ಕೊಂಡೋದ್ರೆ ವಾಪಸ್ ಬಂದ್ಬಿಡ್ತಾನೆ ಎರಡು ದಿನ ಕಷ್ಟಪಟ್ಟರೆ ತನಗೆ ತಾನೇ ಬರ್ತಾನೆ ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ ನಾನು ಅವಳಿಗೆ ಹೇಳ್ತೀನಿ ನೀವು ಹೊರಡಿ ಆದಿ ಬಂದರೆ ನಮಗೆ ತಿಳಿಸಿ ಅವನಿಲ್ಲದೆ ಮನೆ ಸ್ಮಶಾನ ಆದಾಗಾಗಿದೆ ಅದಷ್ಟು ಬೇಗ ಅವ್ನು ಬಂದರೆ ಒಳ್ಳೆಯದು ಸರಿ ನಾನು ನೋಡ್ತೀನಿ ಸರಿ ಏನು ಅದು ಇದೆಲ್ಲ ಎಲ್ಲಿಗೋ ಹೊರಟಿದ್ಯಾ ನೀನು ಸುಡ್ಗಾಡಿಗೆ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ ಏನಾಯ್ತು ಮತ್ತಿನ ಶೋಭಾ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ನಮ್ಮಮ್ಮ ಅಂತೂ ಸೂರ್ಯನ ಕಡೆ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರು ಈಗ ನೀನು ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿಯಲ್ಲ ನಿಮ್ಮೆಲ್ಲರೂ ಕಣ್ಣಿಗೆ ಅವ್ನು ಹೀರೋ ನಾನು ವಿಲನ್ನ ಕಾಣ್ತೇನೆ ಅಲ್ವಾ ಹೋಗಿ ಎಲ್ಲರೂ ಹೋಗಿ ಅವನಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾರೋ ಮಾಡಿ ಹಾಗಲ್ಲ ಕಣೋ ನಾನು ಎಷ್ಟೇ ಬೇಡ ಅಂತ ಹೇಳಿದ್ರು ಸೂರ್ಯ ಅವರೇ ಬಲವಂತ ಮಾಡಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ನಾನು ಅವ್ರಿಗೆ ಬೇಡ ಅಂತ ಹೇಳಿದ್ರೆ ನೀನು ಇಲ್ಲಿರೋದು ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾದ್ರೆ ಗೊತ್ತಾಗ್ತಿತ್ತು ಗೊತ್ತಾಗಿದ್ರೆ ಏನ್ ಮಾಡ್ತಿದ್ದ ಅವನು ದೇವಸ್ಥಾನ ಅವ್ರ ಅಪ್ಪ ಕಟ್ಸಿದ್ದ ಬರಬೇಡ ಅಂತ ಹೇಳೋದಿಕ್ಕೆ ನನ್ನ ಬಗ್ಗೆ ಅವನಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನಾನು ಒಳ್ಳೆಯವ್ರಿಗೆ ಒಳ್ಳೆಯವನು ಕೆಟ್ಟವನಿಗೆ ನಾಗರಾವಿನ ಥರ ಅಂತ ಹೇಳ್ಬಿಡ್ಬಾ ಇಷ್ಟು ದಿನ ಅವ್ರು ನಮ್ಮಮ್ಮನ ಗಂಡ ಅಂತ ಸುಮ್ಮನೆ ಇದ್ದೆ ಇನ್ಮೇಲೆ ತೋರಿಸ್ತೀನಿ ನಾನೇನು ಅನ್ನೋದನ್ನ ಇದೆ ಇದೇ ಕಾರಣಕ್ಕೆ ನಾನು ಅವ್ರ ಜೊತೆ ಬಂದಿದ್ದು ಅವ್ರು ನಿನ್ನ ಅಲ್ಲಿ ನೋಡಿದ್ರೆ ನಿನ್ನ ಹತ್ರ ಮಾತಾಡೋಕೆ ಬರ್ತಿದ್ರು ನೀನು ಅವ್ರ ಹತ್ರ ಜಗಳ ಆಡ್ತಿದ್ದೆ ಅದಾಗಬಾರ್ದು ಅಂತಾನೆ ಕಣೋ ನಾನು ಅವ್ರ ಜೊತೆ ಬಂದಿದ್ದು ಅದು ಅಲ್ಲದೆ ನೀ ನನ್ನ ಜೊತೆ ಇರೋದನ್ನು ಯಾರಿಗೂ ಹೇಳಬಾರ್ದು ಅಂತ ಹೇಳಿದ್ದೆ ನೀ ನನ್ನ ಜೊತೆಲಿರೋದು ಅವ್ರಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಆತಂಕ ಆಯಿತು ನನಗೆ ನೋಡದಿ ಇಷ್ಟು ದಿನ ನೀನು ಹೇಳ್ದಾಗೆ ನಾನು ನಡ್ಕೊಂಡು ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಹೋಗ್ಬೇಡ್ಬೇಕಂತ ಸರಿ ಶೋಭಾ ಇನ್ಮೇಲೆ ನೀನು ಸೂರ್ಯನಾಗ್ಲಿ ಅಮ್ಮನಾಗ್ಲಿ ಸಾಕ್ಷಿನಾಗ್ಲಿ ಮಾತಾಡ್ಸ್ಬಾರ್ದು ಅಪ್ಪಿ ತಪ್ಪಿ ಮಾತಾಡ್ಸಿದ್ರೆ ನಾನು ಯಾರ ಕಣ್ಗೂ ಕಾಣಿಸ್ಕೊಳ್ಳೋದಿಲ್ಲ ಎಲ್ಲದೂ ದೂರ ಹೊರಟೋಗ್ತೀನಿ ಇನ್ಮೇಲೆ ಈ ಜನ್ಮದಲ್ಲಿ ನನ್ನ ನೋಡೋಕ್ಕಾಗಲ್ಲ ಅತ್ತೆಯವರೇ ಅಮ್ಮ ಇಲ್ವಾ? ಇಲ್ಲ. ಎಲ್ಲಿ ಹೋಗಿದ್ದಾರೆ? ಗೊತ್ತಿಲ್ಲ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಶೋಭಮ್ಮ ಸಿಕ್ಕಿದ್ರು. ಆದಿತ್ಯ ಸಿಕ್ಕಿದ್ನಾ ಅಂತ ಕೇಳಿದೆ. ಸಿಕ್ಕನಂತ ಏನ್ ಹೇಳ್ದ? ಹೇಗಿದ್ದಾನಂತವನು? ಶೋಭಮ್ಮ ಏನಂದ್ರೆ ಸೂರ್ಯವರೇ? ಹೇಳಿ ಸೂರ್ಯವರೇ, ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೇಳೋದಕ್ಕೆ ಬಿಟ್ರೆ ತಾನೆ ನಾನು ನಿಮ್ಗೆ ಹೇಳೋದು. ನೀವು ಒಂದೇ ಅವಸರ ಕೇಳ್ತಿದ್ದೆ, ನಾನು ಏನು ಹೇಳಿ? ಅಮ್ಮನಿಗೆ ಆದಿತ್ಯ ಎಲ್ಲಿ ಸಿಕ್ಕದಂತೆ? ಸಿಕ್ಕಿಲ್ಲ, ಆದಿತ್ಯ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು.